ಮೂಲಂಗಿ ಮಾದವ್ವ ಎಷ್ಟರ ನಾಟಕ ಮಾಡ್ತಾಳ, ನಿದ್ದೆ ಬರಂಗಿಲ್ಲ ಅಂತ ಗೊತ್ತದ, ಆದ್ರೂ ನೋಡಿ ಹೆಂಗ ಜೋರ್ ನಿದ್ದೆ ಬಂದಾಗ ನಾಟಕ ನಡೆಸ್ಯಾಳ. ಟಿಕೆಟ್ ತಗೊಂಡು ಬಂದು ನೋಡ್ಬೇಕು, ಅಷ್ಟು ಚಂದ ಮಾಡ್ತಾಳ ನಾಟಕ. ಏ ಮಾಡ್ಲಿ ಮಾಡ್ಲಿ, ನನಗೇನಾಗ್ಬೇಕು, ನಾನ ಮಲ್ಕೋತೀನಿ ಅಷ್ಟ. ಅಯ್ಯಯ್ಯೋ, ಈ ಏಲಿಯನ್ ನನ್ನ ಪಕ್ಕನೆ ಮಲ್ಕೋಬಿಟ್ನಲ್ಲ. ಮಲ್ಕೊಳ್ಳಿ, ನಾನು ಮಾತ್ರ ಮಾತಾಡಲ್ಲ. ನಾನಂತೂ ಮುಟ್ಟಲ್ಲಪ್ಪ ಟೆಡ್ಡಿನ. ಆದ್ರೆ ಟೆಡ್ಡಿ ಇಲ್ದೆ ನಂಗೆ ನಿದ್ದೆನೇ ಬರಲ್ವಲ್ಲ. ಶಶಾಂಕ್ ಸರ್ ಮತ್ತೆ ದಿಯಾ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಹೀಗೇನಾದ್ರೂ ಆದ್ರೆ ನಾನು ಆಮೇಲೆ ಶಶಾಂಕ್ ಸರ್ನ ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗುತ್ತೆ. ನೋ ನೋ, ಶ್ರೀಕಾಂತ್.
ಮಾಯ ನೀನು ನನ್ನ ಕ್ಯಾಬಿನಾಗ ಇದ್ದೀನ ಇನ್ನು ಹೋಗಿಲ್ಲ ಅದು ಶಶಾಂಕ್ ಸರ್ ಅದೇ ಇವತ್ತು ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನೀವು ಇರೋದಕ್ಕಾಗದೇ ಇಲ್ವಾ ಅಂತ ಕೇಳ್ಕೊಂಡು ಹೊರಡೋಣ ಅಂತ ಕಾಯ್ತಾ ಇದ್ದೆ ಮಾಯ ನಾವಿಲ್ಲಿಗೆ ಬಂದಿರೋದು ಕೆಲಸ ಮಾಡ್ಲಿಕ್ಕೆ ಮೊದಲು ಅದನ್ನು ಚಲೋ ಮಾಡೋಣ ಅಂತ ಇನ್ನು ನ್ಯೂ ಇಯರ್ ವಿಚಾರದಾಗ ಕೇಳೋದಾದ್ರೆ ನಿನಗೆ ಚಲೋ ಗೊತ್ತದ ನನಗೆ ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನ್ಯೂ ಇಯರ್ ಸ್ಟಾರ್ಟ್ ಆದ ಕೂಡಲೇ ನಾನು ನನ್ನ ಫ್ಯಾಮಿಲಿಯವ್ರಿಗೆ ವಿಶ್ ಮಾಡೋದಿರ್ತದೆ ನನ್ನ ಫ್ಯಾಮಿಲಿಯವ್ರು ನನಗೆ ವಿಶ್ ಮಾಡೋದಿರ್ತದೆ ಸೊ ಅವ್ರಿಗೆಲ್ಲ ಡಿಸಪಾಯಿಂಟ್ ಮಾಡಿ ನಾ ಇಲ್ಲಿ ನಿಮ್ಮ ಜೋಡಿ ಪಾರ್ಟಿ ಮಾಡ್ತಾ ಕೊಡ್ಲಿಕ್ಕೆ ಬರೋಂಗಿಲ್ಲ ಅದು ಚಲೋ ಕೂಡ ಕಾಣೋಂಗಿಲ್ಲ ಸೊ ಇಟ್ಸ್ ಬೆಟರ್ ನೀವ ಪಾರ್ಟಿ ಮಾಡಿಕೊಡ್ರಿ ನಾ ಮನೆಯಾಗಿರ್ತೀನಿ ಸರಿ ಸರ್ ಹಾಗಾದರೆ ನೀವಿಲ್ಲ ಅಂತಂದರೆ ಆ ಸೆಲೆಬ್ರೇಷನಲ್ಲಿ ನನಗೂ ಇಂಟ್ರೆಸ್ಟ್ ಇಲ್ಲ ಪರವಾಗಿಲ್ಲ ಬಿಡಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ ನೋಡು ಮಾಯಾ ಈ ವಿಚಾರದಾಗ ನಾನು ಏನೂ ಹೇಳಕ್ಕೆ ಬರೋಂಗಿಲ್ಲ ನಿಮ್ಮಿಷ್ಟ ಆ್ಯಂಡ್ ನನಗೇನು ಅನಿಸ್ತದೆ ಅಂದ್ರೆ ನಾಳೆ ಮುಂಜಾನೆ ನಾ ಹೆಂಗೋ ಇಲ್ಲಿಗೆ ಬರ್ತೀನಿ ಬಂದ ಮ್ಯಾಗ ಇಲ್ಲ ವಿಶ್ ಮಾಡಿದ್ರೆ ಆಯ್ತು ಅಂತ ನನಗೆ ಅನಿಸ್ತದೆ ಸರಿ ಶಶಾಂಕ್ ಸರ್ ಹಾಗೆ ಮಾಡೋಣ ನಾನು ಹೊರಡ್ತೀನಿ ಸರಿ ಮಾಯಾ ಯು ಕ್ಯಾರಿ ಆನ್ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಏನ್ ಮಾಡಕತ್ರಿ ಮತ್ ಚುರಚ್ಕೊಂಡ್ರ ನೀವು ಏ ಗಾಯತ್ರಿ ಹೊಸ ವರ್ಷದ ಆರಂಭಕ್ಕ ನಾವು ಯಾವ ಕೆಲ್ಸದಿಂದ ಶುರು ಮಾಡ್ತೀವೋ ಇಡೀ ವರ್ಷ ಅದೇ ಕೆಲಸ ಮಾಡ್ತಿರ್ತೀವಿ ಅಂತ ಅದಕ್ಕ ಈ ವರ್ಷ ನಾನು ನನ್ನ ಹಾಡಿನಿಂದ ಶುರು ಮಾಡ್ಬೇಕು ಅಂತಿದ್ದೀನಿ ಅವಾಗ ಇಡೀ ವರ್ಷ ಹಾಡ್ತಿದ್ದೆ ನಾನು ಈಗ ಯುಗಾದಿ ಕಳೆದರು ಸುಮ್ನಿರ್ತೀರ ಏನ್ ಮಾಡ್ಬೇಕಂತ ಮಾಡ್ರಿ ನನ್ಗ ಎಲ್ಲಿ ಹೋಗಿ ಸಾಯ್ಲಿ ನಾನು ಏನ ಈ ಮನೆಗೆ ಇರ್ಬೇಕಾ ಏನ್ ಓಡಿಸ್ಬೇಕಂತ ಮಾಡ್ರಿ ಅಷ್ಟ ಹೇಳ್ರಿ ಅಯ್ಯಯ್ಯ ಬಿಡ್ತು ಅನ್ನೋ ಹಂಗ್ಯಾಕಂತೀಯ ಒಂದು ಕೆಲಸ ಮಾಡ್ತೀನಿ ನೀನು ಮಾರಿ ನೋಡ್ಕೊಂಡು ಹಾಡು ಹಾಡ್ತೀನಿ ಅವಾಗ ಇಡೀ ವರ್ಷ ನೀನು ನನ್ನ ಕಣ್ಣು ಮುಂದೆ ಇರ್ತಿ ನಾ ಹಾಡ್ತಿರ್ತೀನಿ ಎರಡು ಆಗ್ತದಲ್ಲ ಹಂಗೆಲ್ಲ ಆಗಂಗಿಲ್ರಿ ಎರಡ್ರಾಗ ಒಂದೇ ಕೆಲಸ ಮಾಡ್ರಿ ನನ್ನ ಮಾರಿ ನೋಡ್ತೀರ ಇಲ್ಲ ಹಾಡು ಹಾಡ್ತೀರ ಹೇಳ್ರಿ ಆತಿ ಬಿಡವ ಹಾಡು ಹಾಡ್ತೀನಿ ಅಂದ್ರೆ ನೀನು ನೀನು ಇಲ್ಲದೆ ಇದ್ದಾಗ ಹಾಡು ಹಾಡ್ತೀನವ ನೀ ಇದ್ದಾಗ ನೀನು ಮಾರಿ ನೋಡ್ತೀನಿ ಆತಲ್ಲ ಒಂದೊಂದು ಹಾಡ ಆತ್ ಬಿಡವ ಕಟ್ಟಿಡ್ತೀನಿ ಯಾರೋ ಕರ್ದಂಗ ನೋಡ್ ನಿನ್ಗೆ ಯಾರು ಕರ್ದಿಲ್ಲ ಸುಮ್ನಿರಿ ನೀವು ಯಾರು ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ ಏನ್ ಮಾಡಕತ್ತೀರ ನೀವು ಹೊಸ ವರ್ಷಕ್ಕ ನಾ ಅಂದಿ ಹಾಡ್ಲಿಕತ್ತೀನಿ ಅದಕ್ಕಿನ್ನು ಟೈಮ್ ಅದ ನಾ ಚಲೋ ಇಸ್ತ್ರಿ ಮಾಡಿ ಸೀರೆ ಉಟ್ಕೊಂಡಿನಿ ಅದೆಲ್ಲ ಹಾಳು ಮಾಡ್ಬೇಡ್ರಿ ನೀವು ರೀ ನಾ ಹೆಂಗ್ ಕಾಣಿಸ್ಲಿಕತ್ತೀನಿ ಕಲ್ಪನಾ ಚಾವಲಾ ಕಂಡಂಗ್ ಕಾಡ್ಲಿಕತ್ತಿ ಅಲ್ಲ ನನಗಿಂತ ಈ ಇಸ್ತ್ರಿನ ಮುಖ್ಯ ಆಗ್ತದೆ ನಿನಗೆ ಬ್ಯಾರೆ ಕೆಲ್ಸ ಇಲ್ಲ ನಿಮ್ಗ ಸುಮ್ಮನೆ ನಡೀರಿ ಹೊರ್ಗ ಹೋಗಂಗಿಲ್ಲ ಅದೇನ್ ಮಾಡ್ಕೊತೀವಿ ಮಾಡ್ಕೊ ಹೋಗಿ ಈಗ ನೀವು ಹೋಗ್ತೀರೋ ಇಲ್ಲ ಹೋಗಂಗಿಲ್ಲ ಏನ್ ಮಾಡೋಣ ಹೋಗ್ತೀನಿ ನೋಡು ಇಷ್ಟೊತ್ತ ಕಾದಿದ್ದೀನಂತೆ ಇನ್ನು ಅರ್ಧ ಗಂಟೆ ಕಾಯಿಲ್ಲ ಅಲ್ಲ ಕಾಯ್ತೀನಿ ಹೋಗ್ರಲ್ಲ ಲಘು ಬರ್ತೀಯಲ್ಲ
ಲಗ್ನ ಬರ್ತೀಯಲ್ಲ ಈಗ ನಮ್ಮ ಮುಂದಿನ ಆಟಗಾರರು ಸುಮ್ಮಿ ಅಂಡಿಕೆ ರೆಡಿ ರೆಡಿ ಹಿಡ್ಕೊಂಡಿರಲ್ಲ ಕೈ ಕೆರೆ ಕೆರೆ ಸುಮಿ ಈಗ ಎಲ್ದೆ ನಾಗಿದ್ರ ಮಸ್ತ್ ಇರ್ತ ಒಂದ್ ಮುತ್ತರ ಕೊಡ್ಬೋದಿತ್ತ ಆಸೆ ನೋಡ ಎಷ್ಟದ ಯಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ನೀನ್ ಸೋತಿಯಲ್ಲ ಕೊಟ್ಬಿಟ್ಟ ಯಾವಾಗ ಏನ್ ಜೋರಿಗೆ ಹತ್ತಲೇ ಇಲ್ಲ ಮುತ್ತದ ಇನ್ನೊಂದ್ಸಲ ಜೋರ ಕೊಡು ಸಾಕು ಸಾಕು ಆಟಕ್ಕಿಷ್ಟ ಸಾಕು ಅಲ್ಲ ಏ ಇಬ್ಬಿಬ್ರು ನೋಡ್ಕೊಂತ ನಿಂತ್ರಿ ಹೆಂಗಪ್ಪ ಈ ಆಟ ಶುರು ಮಾಡಿದ ನಿಮಗೋಸ್ಕರ ಶುರು ಹಚ್ಕೊರಿ ರೆಡಿ ರೆಡಿ ಆರಡಿ ಶುರು ಮಾಡೋಣ ಕೆರೆ ದಡ ಕೆರೆ ದಡ ದಡ ರಾಜ್ಕುಮಾರ ಈಗ ಕಿಸ್ ಕೊಡೋ ಸಾಧಿ ನಿಂದನಪ್ಪ ನೀನು ನಮ್ಮ ಸಿಂಡ್ರೆಲ್ಲ ಹೆಂಗ್ ಕಿಸ್ ಕೊಡ್ಬೇಕು ಅಂದ್ರ ಎಷ್ಟು ಪ್ರೀತಿ ಅದಾನೋ ಅದು ಎಲ್ಲರಿಗೂ ಗೊತ್ತಾಗಬೇಕು ಹಂಗ ಕಿಸ್ ಕೊಡ ಶಶಾಂಕ ನಾಚ್ಕೋಬೇಡಪ್ಪ ಕೊಡು ದಾದಾ ಮದರ್ ನೋಡ್ರಿ ಏಮ ಯಪ್ಪ ನಿಮ್ಮ ಅವನು ಅದೇ ಕಾಮಿಡಿ ಮಾಡಿದ್ರು ಇವನು ಅದೇ ಕಾಮಿಡಿ ಮಾಡ್ತೀವಿ ಏ ನಾವು ನಮ್ಮಂಗಿಲ್ ಕೂಡ ಆತ್ ಬಿಡೋ ಮರ ನೀವೆಲ್ಲರೂ ಕಣ್ಣು ಮುಚ್ಕೊಡ್ರ ಮತ್ತೆ ಈಗ ಕೊಡ್ಬೇಕು ಆಗಿಲ್ಲ ಸರಿ ನೀರ ಕಣ್ಣು ಮುಚ್ಕೊಲ್ಲ ಪ್ಲೀಸ್ ಅದುವೇ ಜಗದ ನಿಯಮ ಮದುವೇ ಪ್ರಥಮ ಅದುವೇ ಜನರ ನಿಯಮ ಆ ಸೂರ್ಯ ಕಿರಣಗಳು ಹಸಿರು ಭೂಮಿಯನ್ನು ಚುಂಬಿಸದೆ ಸಾಗರದ ಅಲೆಗಳಿವು ಮರಳ ತೀರವನ್ನು ಚುಂಬಿಸದೆ ಶೇಂಕರಿಸೋ ದುಂಬಿಗಳು ನಗುವ ಹೂಗಳನ್ನು ಮುದ್ದಿಸದೆ ನನಗೆ ತಡ್ಕೊಳಕ್ ಆಗೋಲ್ದು ಮಾದ್ವಿ ನಕ್ಕೊತ್ತ ಕಳ್ಕೊತ್ತ ಎಷ್ಟು ಚಲೋ ಇದ್ರು ಈಗ ನೋಡು ಹೆಂಗ್ ಮಲ್ಕೊಂಡಾರ ಸಮಾಧಾನ ಮಾಡ್ಕೋರಿ ಅದಬೇಡ್ರಿ ಮಾಯಿ ನೀವ ಹಿಂಗ ಅದ್ರಿದ್ರೆ ಉಳಿದವ್ರೆಲ್ಲ ಹುಡುಗರು ಇದಾರ ಅವ್ರು ಇನ್ನೂ ಗಾಬರಿ ಆಗ್ತಾರ ಅಳಬೇಡ್ರಿ ಹೌದು ಮಾಯಿ ಪಪ್ಪ ಟ್ರೀಟ್ಮೆಂಟ್ ಕೊಡಿಸ್ತಾ ಇದಾರಲ್ವಾ ನೀವ್ ಅಳ್ಬೇಡಿ ದಾದಾ ಖಂಡಿತ ಹುಷಾರಾಗ್ತಾರ ಪಪ್ಪ
ಸಮಾಧಾನ ಮಾಡ್ಕೋದೀಯ? ಪಪ್ಪ, ದಾದು ಹುಷಾರಾಗ್ತಾರೆ ಅಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಪೇಷನ್ಸ್ ಕಳ್ಕೋಬಾರ್ದು. ಏನೇ ಆದರೂ ಧೈರ್ಯದಿಂದ ಎದುರಿಸ್ಬೇಕು. ಶ್ರೀಧರಣ, ಏನಾದರೂ ಅಂದ್ರೆ ದಾದಾಗೇನು ಸೀರಿಯಸ್ ಆಗಿಲ್ಲ ಹೌದಲ್ರಿ? ಏ ಕುಕ್ಕೆ ಅಲ್ಲ ಮತ್ತೆ ಸರ, ಏನಾಯಿದ್ರೂ ಹೇಳ್ರಿ, ಅದೇನಾದ್ರೂ ನಮ್ಗೆ ಗೊತ್ತಾಗ್ಬೇಕು. ನಾವೇನೋ ಗಾಬರಿ ಆಗ್ತೀವಂತ ನೀವು ಯಾವ ವಿಚಾರನೂ ಗುಟ್ಟಾಗಿಡಕ್ ಹೋಗ್ಬೇಡ್ರಿ. ನಮ್ಗೆ ಧೈರ್ಯ ಅದೇ ರೀ, ಏನಾಯಿದ್ರು ನೇರವಾಗ ಹೇಳ್ರಿ. ಐ ಅಂಡರ್ಸ್ಟ್ಯಾಂಡ್. ಕೇಸ್ ಅಟೆಂಡ್ ಮಾಡ್ತಾ ಇರೋ ಡಾಕ್ಟರ್ನ ಮಾತಾಡ್ಸಿದ್ದೀನಿ, ರಿಪೋರ್ಟ್ಸ್ನೆಲ್ಲ ನೋಡಿದ್ದೀನಿ. ರಿಪೋರ್ಟ್ಸ್ನಾಗ ಏನದಾವೆ ಸರ್, ಪ್ಲೀಸ್ ಹೇಳ್ರಲ್ಲ. ಕಂಡೀಷನ್ ಒಂದು ಸ್ವಲ್ಪ ಸೀರಿಯಸ್ ಆಗಿ ಇದೆ. ಶ್ರೀಧರಣ, ಜೀವಕ್ಕೆ ಏನಾದರೂ ಅಪಾಯ ಅದ ಏನ್ರಿ? ಅಪಾಯ ಇದೆ ಅಥವಾ ಇಲ್ಲ ಅನ್ನೋದನ್ನ ಈಗಲೇ ಹೇಳಕ್ಕಾಗಲ್ಲ. ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ವಿನಾಯಕ್ ಅವರು ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗ್ತಾ ಇಲ್ಲ, ಹಾಗಾಗಿ ಇನ್ನೊಂದು 12 ಗಂಟೆ ಏನು ಹೇಳಕ್ಕಾಗಲ್ಲ. ಮುಗಿಲು ಎದೆಗೆ ಸಿಡಿಲು ಬಡಿತೆ ಮೇಡಮ್ಮ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದೊಂದು ಇರುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪೂರ್ವಾರ್ಜಿತ ಕರ್ಮದೋಷನೇ ಕಾರಣ. ಭಗವಂತನಿಗೆ ನೀವು ದೀರ್ಘದಂಡ ನಮಸ್ಕಾರ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿ. ನಮಸ್ತೆ ಸ್ವಾಮಿಗಳೇ. ನಮಸ್ಕಾರಮ್ಮ. ಸ್ವಾಮಿ, ಅದು ನಮ್ಮ ದಾದಂಗ್ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೀವು ಅದೇನೋ ದೀ ನಮಸ್ಕಾರ ಅಂತಿದ್ರಲ್ಲ, ಅದನ್ನ ಮಾಡಿದ್ರೆ ನಮ್ಮ ದಾದ ಹುಷಾರಾಗ್ತಾರ? ನೋಡಮ್ಮ, ದೀರ್ಘದಂಡ ನಮಸ್ಕಾರ ಅನ್ನೋದು ಒಂದು ಹರಕೆ, ಬಹಳ ಪ್ರಭಾವಶಾಲಿ ಅದ. ನಿಂದೇನಾದರೂ ಸಮಸ್ಯೆ ಇದ್ರೆ ದೇವ್ರಿಗೆ ಬೇಡ್ಕೊಂಡು. ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿ. ಹೀಗೆಲ್ಲ ಮಾಡಿದ್ರೆ ನಾವು ಕೇಳಿದ್ದಾಗ್ಬಿಡತ್ತಾ? ಭಕ್ತಿ ಮತ್ತೆ ನಂಬಿಕೆ ಇದ್ರೆ ಆಗ್ತದೆ, ಆದರೂ ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ ಸಾಕಾರ ಆಗ್ತದೆ. ಏನ್ ಪಪ್ಪ, ನನ್ ದಾದಾಗೋಸ್ಕರ ದೀಟ್ ನಮಸ್ಕಾರ ಮಾಡ್ತಿದ್ದೀನಿ. ಅಯ್ಯೋ ಬೇಡವಾ, ಅದು ದಿನ ವಯಸ್ಸಿನವ್ರು ಮಾಡೋದಲ್ಲ. ಇಲ್ಲ ಏಲಿಯನ್ ಪಪ್ಪ, ನಾನು ಇದನ್ ಮಾಡಿದ್ರೆ ದಾದಾ ಖಂಡಿತ ಹುಷಾರಾಗ್ತಾರ. ಹಂಗಲ್ವಾ, ಅದನ್ನ ಮಾಡೋದ್ರಿಂದ ಮೈಕೈ ಬ್ಯಾನಿ ಬರ್ತದ.
ನೋಡು ಹುಚ್ಚಾಟ ಮಾಡಕ್ ಹೋಗ್ಬೇಡ, ನಡಿ ನೀನ್ ನಡಿ. ಪ್ಲೀಸ್ ಏಲಿಯನ್ ಪಪ್ಪ, ನಾನ್ ದೀಡ್ ನಮಸ್ಕಾರ ಮಾಡೇ ಮಾಡ್ತೀನಿ, ನನ್ನ ತಡಿಬೇಡಿ.